ಬಾಬಾಸಾಹೇಬ್ ಅಂಬೇಡ್ಕರ್ ಹಿಂದೂಗಳ ವಿರೋಧಿನೂ ಆಗಿರ್ಲಿಲ್ಲ, ಬ್ರಾಹ್ಮಣರ ವಿರೋಧಿನೂ ಆಗಿರ್ಲಿಲ್ಲ. ವಯಸ್ಕ ಮತದಾನ ಪದ್ಧತಿಯನ್ನ ತನ್ನಿ ಅಂತ ಹೇಳಿದ್ದು ಫಸ್ಟ್ ಟೈಮ್ ಡಾಕ್ಟರ್ ಅಂಬೇಡ್ಕರ್. ಕಾಂಗ್ರೆಸ್ ನವರು ಏನ್ ಮಾತಾಡ್ತಾ ಇದಾರೆ, ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಸಂವಿಧಾನದ ಉಳಿವಿಗಾಗಿ ಅಂತ ಮಾತಾಡ್ತಾ ಇದಾರಲ್ಲ, ಈ ಜನ ವಯಸ್ಕ ಮತದಾನ ಪದ್ಧತಿ ಕೇಳಿದಾಗ ಅದನ್ನ ವಿರೋಧಿಸಿದ್ರು. ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಪದ್ಧತಿನ ಮೊಟ್ಟ ಮೊದಲು ಜಾರಿಗೆ ತಂದವರು ಮೈಸೂರು ಸಂಸ್ಥಾನದ ಒಡೆಯರು. ಇಫ್ ಯು ವಾಂಟ್ ಟು ಇಂಟ್ರೊಡ್ಯೂಸ್ ಟೋಟಲ್ ಡೆಮಾಕ್ರಸಿ ಇನ್ ಇಂಡಿಯಾ, ಫಸ್ಟ್ ಇಂಟ್ರೊಡ್ಯೂಸ್ ಅಡಲ್ಟ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ದೇವಸ್ಥಾನ ಪ್ರವೇಶ ಚಳವಳಿ ಶುರು ಮಾಡಿದ್ದು ಅವ್ರನ್ನ ನೀನು ಒಪ್ಕೊಂಡ್ರ, ಓ ನಮ್ಮವ್ ನೀವು ಅಂತ ಒಪ್ಕೊಂಡ್ರ ಅಂದ್ಕೊಂಡಿದ್ದೀರ? ಒಪ್ಲಿಲ್ಲ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಸಾವರ್ಕರ್ ನಿಮ್ ದೇವಸ್ಥಾನಕ್ಕೆ ಮುಸಲ್ಮಾನರು ಬಂದ್ರೆ ನಿಮ್ಗೇನು ಅಭ್ಯಂತರ ಇಲ್ಲ, ಕ್ರೈಸ್ತರು ಬಂದ್ರೆ ನಿಮ್ಗೇನು ಅಭ್ಯಂತರ ಇಲ್ಲ. ಒಬ್ಬ ಮಹಾನ್, ಒಬ್ಬ ಮಾಂಗ್, ಒಬ್ಬ ಚಮಾರ್ ಬಂದ್ರೆ ನಿಮ್ ದೇವರು ಮೈಲಿಗೆ ಆಗಿರ್ತಾರಲ್ವ? ನಾನು ಹೇಳ್ತೀನಿ, ಮಹರ್ ಮಾಂಗ್ ಈ ಮಣ್ಣಿನ ಮಕ್ಕಳು, ಅವ್ರಿಗೆ ದೇವಸ್ಥಾನಕ್ಕೆ ಬರಲಿಕ್ಕೆ ಹಕ್ಕಿದೆ, ಅವ್ರು ಬಂದ್ರೆ ದೇವರು ಮೈಲಿಗೆ ಆಗಲ್ಲ ಅಂತ ನನಗೆ ಗೊತ್ತಿದೆ. ನೀವು ಸಂಪ್ರದಾಯವಾದಿಗಳು ದೇವರು ಮೈಲಿಗೆ ಆಗುತ್ತೆ ಅಂತ ಏನಾದರೂ ನೀವು ಅಂದ್ಕೊಂಡ್ರೆ, ನನ್ನ ಪ್ರಕಾರ ದೇವರು ದೇವ್ರೇ ಅಲ್ಲ ಅಂದ್ಬಿಟ್ರು. ಯಾರು ಹೇಳಿದ್ದೀನೋ? ಸಾವರ್ಕರ್ ಹೇಳಿದ್ರು. ಆ ದೇವ್ರನ್ನ ನೀವೇ ಇಟ್ಕೊಳ್ಳಿ, ನೀವು ಅಲ್ಲಿ ಹೋಗ್ಬೇಡಿ ಅಂತ ಹೇಳಿ ಇವ್ರಿಗೆ ಪ್ರತ್ಯೇಕವಾದಂತ ದೇವಸ್ಥಾನ ಮಾಡಿ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದು ಇದೇನೆ. ಒಂದು ರಾಷ್ಟ್ರದ ಕೆಲವು ಪ್ರಜೆಗಳಿಗೆ ಸಾರ್ವಜನಿಕವಾಗಿ ಹಕ್ಕುಗಳಿಲ್ಲ ಅಂದಾಗ ಅದನ್ನ ಎಸ್ಟಾಬ್ಲಿಷ್ ಮಾಡೋದ್ರ ಮೂಲಕ ರಾಷ್ಟ್ರ ಕಟ್ಟುವ ಕೆಲಸ ಮಾಡಿದ್ದಾರೆ ಅವರು. ಆ ಕಾಲದಲ್ಲಿ ಅದು ರಾಷ್ಟ್ರ ವಿರೋಧಿ, ಹಿಂದೂ ವಿರೋಧಿ ಅಂತ ಅನಿಸ್ತಿತ್ತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂಗಳ ವಿರೋಧಿನೂ ಆಗಿರಲಿಲ್ಲ, ಬ್ರಾಹ್ಮಣರ ವಿರೋಧಿನೂ ಆಗಿರಲಿಲ್ಲ. ರಾಷ್ಟ್ರ ಕಟ್ಟುವ ಕೆಲಸಕ್ಕೆ, ಐಕ್ಯತೆಯ ಕೆಲಸಕ್ಕೆ ಎಲ್ಲೋ ಧಕ್ಕೆ ಬರ್ತದೆ ಅಂದ್ರೆ ಇದನ್ನ ಸರಿ ಮಾಡಬೇಕು ಅಂತ ಹೊರಟು. ನೋಡಿ, ಅವ್ರು ಬಳಸಿದಂತ ಸ್ಟ್ರಾಟಜಿಗಳಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ, ನನಗೆ ನೀವೆಲ್ಲ ಅದನ್ನು ಹೇಗೆ ನೋಡ್ತಿರೋ ಗೊತ್ತಿಲ್ಲ, ಈ ಅಡಲ್ಟ್ ಫ್ರಾಂಚೈಸ್ ಇದೆಯಲ್ಲ, ವಯಸ್ಕ ಮತದಾನ ಪದ್ಧತಿ ಇದೆಯಲ್ಲ, ವಯಸ್ಕ ಮತದಾನ ಪದ್ಧತಿ 1935 ಕಾಯ್ದೆಯಿಂದ ಬಂದಿದ್ದು. ಆಮೇಲೆ 1950 ಸಂವಿಧಾನ ಬಂದಾಗ ಅಲ್ಲಿಗೆ ಸೇರಿಸಿದ್ರು ಅದನ್ನ. ಭಾರತದಲ್ಲಿ ಪೂರ್ಣ ಪ್ರಮಾಣದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಬೇಕು ಅಂದ್ರೆ ನೀವು ವಯಸ್ಕ ಮತದಾನ ಪದ್ಧತಿಯನ್ನ ತನ್ನಿ ಅಂತ ಹೇಳಿದ್ದು ಫಸ್ಟ್ ಟೈಮ್ ಡಾಕ್ಟರ್ ಅಂಬೇಡ್ಕರ್. ಮಹಾತ್ಮ ಗಾಂಧಿನೂ ಹೇಳಿಲ್ಲ, ನೆಹರೂನು ಹೇಳಿಲ್ಲ, ಯಾರು ಹೇಳಿಲ್ಲ. ಇವತ್ತು ಎಲ್ಲರೂ ಕಾಂಗ್ರೆಸ್ನವರು ಏನ್ ಮಾತಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಸಂವಿಧಾನದ ಉಳಿವಿಗಾಗಿ ಅಂತ ಮಾತಾಡ್ತಾ ಇದಾರಲ್ಲ. ಈ ಜನ ವಯಸ್ಕ ಮತದಾನ ಪದ್ಧತಿ ಕೇಳಿದಾಗ ಅದನ್ನ ವಿರೋಧಿಸಿದ್ರು. ಜವಾಹರಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರು, ಅವರ ನೇತೃತ್ವದಲ್ಲಿ ಒಂದು ಟೀಮ್ ಕಟ್ಕೊಂಡು ಸೈಮನ್ ಆಯೋಗದ ಮುಂದೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಈಗ ನಮ್ಮ ದೇಶಕ್ಕೆ ಬೇಕಾಗಿಲ್ಲ, ಬ್ರಿಟಿಷರೇನು ಲಿಮಿಟೆಡ್ ಫ್ರಾಂಚೈಸ್ ತಂದಿದ್ದಾರೆ, ಸೀಮಿತ ಮತದಾನ ಪದ್ಧತಿ, ಅದೇ ಸರಿ ಇದೆ ಅಂತ ಹೇಳಿದವರು ಕಾಂಗ್ರೆಸ್ನವರು. ಅದು ಯಾರು? ಮೋತಿಲಾಲ್ ನೆಹರು ಹೇಳಿದ್ದು. ಬಾಬಾ ಸಾಹೇಬರು ವಯಸ್ಕ ಮತದಾನ ಪದ್ಧತಿ ತರಬೇಕು. ಅಲ್ಲಿವರೆಗೆ ಮತದಾನ ಪದ್ಧತಿ ಅನ್ನೋದು ಬಹಳ ಸೀಮಿತವಾಗಿತ್ತು. ವಿಶೇಷ ಅಂದ್ರೆ ನನಗೆ ಹೆಮ್ಮೆ ಅನ್ಸೋದು ಏನು ಅಂತಂದ್ರೆ, ಈ ಮತದಾನದ ಮೂಲಕ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಪದ್ಧತಿನ ಮೊಟ್ಟ ಮೊದಲು ಜಾರಿಗೆ ತಂದವರು ಮೈಸೂರು ಸಂಸ್ಥಾನದ ಒಡೆಯರು. ಚಾಮರಾಜ ಒಡೆಯರು 1881 ಪ್ರಜಾಪ್ರತಿನಿಧಿ ಸಭೆ ನೇಮಕ ಮಾಡಿದ್ರು. ಆ ಪ್ರಜಾಪ್ರತಿನಿಧಿ ಸಭೆಗೆ ಒಂದಷ್ಟು ಗುಂಪುಗಳನ್ನ ನಾಮಕರಣ ಮಾಡ್ತಿದ್ರು. ನಾಮಕರಣ ಮಾಡ್ತಿದ್ದಂತ ಪದ್ಧತಿ ಹೋಗಿ ಆಯ್ಕೆ ಮಾಡುವಂತ ಪದ್ಧತಿ ಬಂತು. ಯಾರ್ಯಾರು ಎಲಿಜಿಬಲ್ ಆದ್ರು ಅಂತಂದ್ರೆ, ಯಾರು ಗ್ರಾಜ್ಯುಯೇಟ್ಸ್ ಇದಾರೋ ಅವರು,
ಯಾರು ದೊಡ್ಡ ದೊಡ್ಡ ಜಾಗೀರ್ದಾರ್ ಜಮೀನ್ದಾರ್ ಇದಾರೋ ಅವ್ರಿಗೆ ಮತದಾನದ ಹಕ್ಕು, ಯಾರು ಸರ್ಕಾರಕ್ಕೆ ತೆರಿಗೆ ಕಟ್ಟುವಷ್ಟು ವ್ಯಾಪಾರ ವಹಿವಾಟು ಮಾಡ್ತಾರೋ ಅವರು. ಈ ಮೂರು ಗುಂಪುಗಳಿಗೆ ಮತದಾನದ ಹಕ್ಕಿತ್ತು. ಭಾರತದ ಯಾವ ಮಹಿಳೆಯರು ಮತದಾನದ ಹಕ್ಕಿರಲಿಲ್ಲ ಆ ಕಾಲದಲ್ಲಿ. ಇನ್ನು ದಲಿತರು ಗ್ರಾಜುಯೇಟ್ಸ್ ಇದಾರ, ದಲಿತರು ಓಬಿಸಿಗಳು ಇನ್ಕ್ಲೂಡಿಂಗ್ ಶೂದ್ರಾಜ್ ಒಗ್ಲಿಗರಲ್ಲೇ ಲಿಂಗಾಯತರಲ್ಲೇ ದೊಡ್ಡ ದೊಡ್ಡ ಜಮೀನ್ದಾರ ಎಷ್ಟಿದ್ದಾರೆ ಅಂದ್ರೆ 10% ಅಷ್ಟೇ ರೀ. ಇನ್ನು ಉಳಿದವರೆಲ್ಲ ಸಣ್ಣ ಅತಿ ಸಣ್ಣ ರೈತರುಗಳು, ಮಧ್ಯಮ ರೈತರುಗಳು, ಅವರ್ಯಾರು ಮತದಾನದ ಪಟ್ಟಿನಲ್ಲಿ ಸೇರಿದವರಲ್ಲ. ಇದನ್ನೆಲ್ಲ ಅನಲೈಸ್ ಮಾಡಿ ಬಾಬಾ ಸಾಹೇಬರು, ಇಫ್ ಯು ವಾಂಟ್ ಟು ಇಂಟ್ರೊಡ್ಯೂಸ್ ಟೋಟಲ್ ಡೆಮಾಕ್ರಸಿ ಇನ್ ಇಂಡಿಯಾ ಫಸ್ಟ್ ಇಂಟ್ರೊಡ್ಯೂಸ್ ಅಡಲ್ಟ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಮೊಟ್ಟ ಮೊದಲು ಇದನ್ನ ಮಾತಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ಕಾರಣಕ್ಕಿರ್ಬೋದೇನು ಅಟಲ್ ಬಿಹಾರಿ ವಾಜಪೇಯಿ ಅವರು ಬಾಬಾ ಸಾಹೇಬ್ನ ಮಾರ್ಟಿನ್ ಲೂಥರ್ ಕಿಂಗ್ಗೆ ಹೋಲಿಸಿದ್ದಾರೆ. ಈಗ ಅವ್ರು ಬದುಕಿಲ್ಲ, ಅವರ ಆತ್ಮದ ಜೊತೆ ಮಾತಾಡೋದೇ ಇದು ಸತ್ಯ ಅಂತ ಅನಿಸ್ತದೆ ಅಲ್ವಾ ಸರ್. 1922ರಲ್ಲಿ ಸೈಮನ್ ಕಮಿಷನ್ ಬಂತು, ಅಲ್ಲೂ ಇದನ್ನೇ ವಾದ ಮಾಡಿದ್ರು. ಮೂರು ದುಂಡು ಮೇಜಿನ ಸಭೆಗಳು ಲಂಡನ್ನಲ್ಲಿ, ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಖರವಾದಂತ ವಾದವನ್ನ ಕಾಂಗ್ರೆಸ್ನವರು ಒಪ್ಕೊಂಡ್ರು, ಬ್ರಿಟಿಷರು ಒಪ್ಕೊಂಡ್ರು. 1935ರ ಕಾಯ್ದೆನಲ್ಲಿ ವಯಸ್ಕ ಮತದಾನ ಪದ್ಧತಿ ಬಂತು. ಇದರಿಂದ ಆದ ಬದಲಾವಣೆ ಏನು ಅಂತ ನೋಡಿದಾಗ ರೋಮಾಂಚನ ಆಗುತ್ತೆ. ಪ್ರಜಾಪ್ರಭುತ್ವ ಅಂದ್ರೆ ಅಬ್ರಹಾಂ ಲಿಂಕನ್ ಡೆಫಿನಿಷನ್ ಹೇಳೋದಾದ್ರೆ, ಪ್ರಜೆಗಳ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ನಡೆಸಲ್ಪಡುವ ಆಡಳಿತ ವ್ಯವಸ್ಥೆ. ನಿಜ ಇದು. ಅದರಿಂದ ಸ್ಪಿರಿಟ್ ಆಫ್ ಡೆಮಾಕ್ರಸಿ ಏನು ಅಂತಂದ್ರೆ, ಯಾವುದೇ ರಕ್ತಪಾತವಿಲ್ಲದೆ ಪ್ರಜೆಗಳ ಸಾಮಾಜಿಕ ಆರ್ಥಿಕ ಬದುಕಿನಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರಬಲ್ಲ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಹೌದು, ಇದು ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದೆಯಾ ಅಂತ ನೋಡಿದಾಗ 1935ರಲ್ಲಿ ಕಾಯ್ದೆ ಆಗುತ್ತೆ. 1936ಕ್ಕೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕಟ್ತಾರೆ ಬಾಬಾ ಸಾಹೇಬರು. 1937ರಲ್ಲಿ ಸಾರ್ವತ್ರಿಕ ಚುನಾವಣೆ ಬರುತ್ತೆ, ಬ್ರಿಟಿಷ್ ಭಾರತದ ಸಾರ್ವತ್ರಿಕ ಚುನಾವಣೆ. ಸೊ ಚುನಾವಣೆಗೆ ಓಟ್ ಕೇಳಕ್ಕೋಬೇಕಲ್ಲ. ವಯಸ್ಕ ಮತದಾನ ಪದ್ಧತಿಯಿಂದಾಗಿ 21 ವರ್ಷ ವಯಸ್ಸಾದ ಎಲ್ಲರಿಗೂ ಮತದಾನದ ಹಕ್ಕು ಸಿಕ್ತು. ಚುನಾವಣೆ ಬಂತು, ಹೊಲಗೇರಿ ಮಾದಿಗೇರಿಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು, ಅಕ್ಕ ಅಣ್ಣ ಅಪ್ಪ ಅಂತ ಕೇಳಕ್ ಶುರು ಮಾಡಿದ್ರು ನೋಡಿ. ಕೈ ಮುಗಿಲೇ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಗೌಡರು ಪಟೇಲರು ಶಾನ್ ಬಂದ್ರು ಹೊಲೆಯರು ಮಾದಿಗರಿಗೆ ಕೈ ಮುಗಿ ಅಂತ ನೋಡಿದ್ರ ನೋಡಿದ್ದೀನಿ ಎಲ್ಲಾದ್ರು ಆ ಕಾಲದಲ್ಲಿ ನಾನು ಹೇಳ್ತಾ ಇರೋದು. ಆದರೆ ವಯಸ್ಕ ಮತದಾನ ಪದ್ಧತಿ ಬಂದು 21 ವರ್ಷ ವಯಸ್ಸಾದವ್ರಿಗೆ ಎಲ್ಲರಿಗೂ ಮತದಾನದ ಹಕ್ಕು ಸಿಕ್ಕಿದೆ ಅಂದ ತಕ್ಷಣ ಕೇಳಿಗರಿಗೆ ಹೋಗಿ ಅಕ್ಕ ಅಣ್ಣ ನೋಡಿ. ಇದನ್ನ ಬಾಬಾ ಸಾಹೇಬರು ಗ್ರೇಟೆಸ್ಟ್ ರೆವಲ್ಯೂಷನ್ ಅಂತ ಹೇಳ್ತಾರೆ ಇದನ್ನ. ಆಮೇಲೆ ಕ್ಯೂ ನಿಂತ್ಕೋಬೇಕಲ್ಲ, ಪೋಲಿಂಗ್ ಬೂತಲ್ಲಿ ಕ್ಯೂ ನಿಂತ್ಕೋಬೇಕಲ್ಲ. ನಮ್ಮಂಥವ್ರು ರಾಜಕಾರಣಿಗಳು ಅಡ್ಡ ಬಡಿಸ್ಕೊಂಡು ಓಟ್ ಹಾಕ್ಬಿಡ್ತೀವಿ, ಅಂದ್ರೆ ಸಾಮಾನ್ಯ ಜನ ಕ್ಯೂ ನಿಂತ್ಕೋಬೇಕಲ್ಲ. ಕ್ಯೂ ನಿಂತ್ಕೊಳ್ಳುವಾಗ ನಮ್ಮ ದೇಶದ ವಿಶೇಷ ಏನು ಅಂತಂದ್ರೆ, ಪಕ್ಕ ಪಕ್ಕದಲ್ಲಿ ಅಂಟುಕೊಂಡು ಹೋಗೋದು ನಮ್ಮ ವಿಶೇಷ. ನೀವು ಅಮೆರಿಕ ಬೇರೆ ಬೇರೆ ವೆಸ್ಟರ್ನ್ ಕಂಟ್ರೀಸ್ ಹೋದ್ರೆ ದೂರ ದೂರ ನಿಂತ್ಕೋತಾರೆ, ಈಗ ಶೇಕೆಂಡ್ ಮಾಡ್ಬೋದು, ಬಟ್ ನಾವು ಹತ್ತತ್ರ ಹೋಗ್ತೀವಿ. ಕ್ಯೂ ನಿಂತ್ಕೋಬೇಕಲ್ಲ, ಒಬ್ಬರನ್ನೊಬ್ರು ಒತ್ತರಿಸ್ಕೊಂಡು ನಿಂತ್ಕೋಬೇಕು. ಮುಟ್ಟಬೇಡ ಅನ್ನೋರು ಮುಟ್ಟಿಸ್ಕೊಳಕ್ ಶುರು ಆಗ್ಬಿಟ್ರು ನೋಡಿ. ದಿಸ್ ಇಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂಡ್ ದಿಸ್ ಇಸ್ ದ ಬ್ಯೂಟಿಫುಲ್ ಸ್ಟ್ರಾಟಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡಾಪ್ಟೆಡ್. ಸೊಸೈಟಿನ ಅಮಾಲ್ಗಮೇಟ್ ಮಾಡಬೇಕು,
ಅಂತ ಬಾಬಾ ಸಾಹೇಬರು ಇದೆಲ್ಲ ಮಾಡಿದ್ದು. ಈವನ್ ರಿಸರ್ವೇಶನ್ ಕೂಡ, ತುಂಬಾ ಜನರಿಗೆ ರಿಸರ್ವೇಶನ್ ಏನು ಅಂತಂದ್ರೆ ಏನಪ್ಪ ನಾವೆಲ್ಲ ಕಾಲೇಜಲ್ಲಿ ಓದುವಾಗ ನಮ್ಮನ್ನ ವಾದಿರಾಜ್ರಿ ನೀವೇನ್ ಬಿಡಪ್ಪ ಗವರ್ಮೆಂಟ್ ಬ್ರಾಹ್ಮಣರು ಅನ್ನೋದು, ನಮ್ಮ ನಿಮ್ಗೆಲ್ಲ ಸಿಗುತ್ತೆ ನೀವು ಗವರ್ಮೆಂಟ್ ಬ್ರಾಹ್ಮಣರು ಅನ್ನೋದು, ಅದೊಂಥರ ನೆಗೆಟಿವ್ ಎಕ್ಸ್ಪ್ರೆಷನ್ ಗೌರ್ಮೆಂಟ್ ಬ್ರಾಹ್ಮಣರು. ನೀವು ನಿಮ್ಗೇನು 35-40% ತಗೊಂಡ್ರು ಕೆಲಸ ಸಿಗುತ್ತೆ ಸೀಟ್ ಸಿಗುತ್ತೆ ಅಂತ. ಇವತ್ತು 90% ತಗೊಂಡ್ರು SC/ST ಸೀಟ್ ಸಿಗ್ತಾ ಇಲ್ಲ. ಎಷ್ಟು ವೇಗವಾಗಿ ರೈಸ್ ಆಗುತ್ತಿದ್ದೀವಿ ನೋಡಿ. ಈಗ ಆಗ್ಬೇಕು ಅಂತ ರಿಸರ್ವೇಶನ್ ತಂದಿದ್ರಿ, ಒಂದು ಅವಕಾಶ ಕೊಟ್ರೆ ಅವರು ಗರಿ ಬಿಚ್ಕೋತಾರೆ ಅಂತ ಬಾಬಾ ಸಾಹೇಬ್ರಿಗೆ ಗೊತ್ತಿತ್ತು. ಯಾಕೆ ಅಂತಂದ್ರೆ ಸಚ್ ಎ ಪವರ್ಫುಲ್ ಡೈನಾಮಿಕ್ ಗ್ರೂಪ್ ಇದು ಅಂಟಚಬಲ್ಸ್. ನಿಮಗೆ ಗೊತ್ತಿಲ್ಲ, ಬೇರೆ ಬೇರೆ ದೇಶದಲ್ಲಿ ದೊಡ್ಡ ಅನಾಹುತ ಆಗಿ ರಕ್ತ ಕ್ರಾಂತಿ ಎಲ್ಲ ನಡೆದೋಗಿದೆ, ನಮ್ಮ ದೇಶದಲ್ಲಿ ಹಂಗಾಗಿಲ್ಲ. ಹತ್ರಕ್ಕೆ ಬರಬೇಡ ಅಂದ್ರೆ ಆಯ್ತು ಬಿಡಪ್ಪ ದೇವ್ರ ನೋಡ್ಕೊತಾನೆ, ಆಯ್ತು ಬಿಡಿ ಸಮಯ ದೇವ್ರ ನೋಡ್ಕೊತಾನೆ. ನಿಮ್ಮ ನಿಮ್ಮ ಮಕ್ಕಳ ಕಾಲಕ್ಕೆ ನೀವು ಅನುಭವಿಸ್ತೀರಿ, ಹೋಗಿ ಅಂದವರು ಅನುಭವಿಸ್ತಾ ಇಲ್ಲ ಈಗ.